गुड मॉर्निंग स्टूडेंट्स, हाय। इवत्तु नावु वंदु श्लोक कल्तु आमेले पाठ स्टार्ट माडोण। ओकेना? श्लोकगळु एनल्वा, कृष्णन श्लोक इदु। वसुदेवसुतं देवं कंसचाणूरमर्दनम् देवकी परमानंदम कृष्णं वंदे जगद्गुरुं। इनस्ते हेळणा, वसुदेवसुतं देवं कंसचाणूरमर्दनम देवकी परमानंदम कृष्णं वंदे जगद्गुरुं। ई श्लोकन नीवु ಅಭ್ಯಾಸ ಮಾಡಿ, ಪ್ರತಿದಿನ ಈ ವಿಡಿಯೋನಲ್ಲಿ ಕೇಳಿ ನೀವು ಸಹ ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಟುಡೇ ವಿ ಲರ್ನ್ ಸ್ಮಾಲ್ ಕರ್ಸಿವ್ ಲೆಟರ್ಸ್, ಹೌ ಟು ರೈಟ್ ಸ್ಮಾಲ್ ಕರ್ಸಿವ್ ಲೆಟರ್ಸ್. ಇವತ್ತು ನಾವು ಸ್ಮಾಲ್ ಕರ್ಸಿವ್ ಲೆಟರ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನು ಅಭ್ಯಾಸ ಮಾಡೋಣ. ಇಲ್ಲಿ ನಾನು ಬೋರ್ಡ್ ಮೇಲೆ ಯಾವ ರೀತಿ ಬರೆಯೋದು ಅಂತ ತೋರಿಸ್ತೀನಿ. ನೀವು ಸಹ ಅದನ್ನು ನಿಮ್ಮ ಫೋರ್ ಲೈನ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸ್ಮಾಲ್ ಎ, ಸ್ಮಾಲ್ ಎ. ನಾವು ಯಾವಾಗಲೂ ಬರೆಯುವಾಗ ಅದನ್ನು ಹೇಳ್ಕೊಂಡು ಬರೀಬೇಕು. ಸುಮ್ಮನೆ ಮೂಗ್ರ ಥರ ಬರೆದ್ರೆ ಲೆಟರ್ಸ್ಗಳು ಅಕ್ಷರಗಳು ನಮಗೆ ಐಡೆಂಟಿಫೈ ಆಗಲ್ಲ. ಅರ್ಥಾಯ್ತಾ? ನೀವು ಬರೆಯುವಾಗ, ಪ್ರತಿ ಸತಿ ಬರೆಯುವಾಗ ಫಸ್ಟು ಆ ಲೆಟರ್ ಯಾವುದು ಅಂತ ಹೇಳಬೇಕು, ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸ್ಮಾಲ್ ಕರ್ಸಿವ್ ಲೆಟರ್ ಎ, ಸ್ಮಾಲ್ ಎ. ಪ್ರತಿ ಸತಿ ಕರ್ಸಿವ್ ಲೆಟರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆಯ್ತಾ? ಸ್ಮಾಲ್ ಎ. ಈಗ ಇಂಗ್ಲೀಷಲ್ಲಿ ಎರಡು ಥರದ ಲೆಟರ್ಸ್ನ ನಾವು ಅಭ್ಯಾಸ ಮಾಡ್ತೀವಲ್ವಾ, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್. ಕ್ಯಾಪಿಟಲ್ ಲೆಟರ್ ಯಾವಾಗ ನಾವು ಫಸ್ಟ್ ಲೆಟರ್ ಸೆಂಟೆನ್ಸ್ ಫಸ್ಟ್ ಅಲ್ಲಿ, ಆಮೇಲೆ ವೀಕ್ಸು ಮಂತ್ಸು ಕೆಲವೊಂದು ಕಡೆ ಮಾತ್ರ ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ. ನಮಗೆ ಹೆಚ್ಚಿಗೆ ಉಪಯೋಗ ಆಗೋದು ಸ್ಮಾಲ್ ಲೆಟರ್. ಅದಕ್ಕೆ ನಾವು ಈ ಸ್ಮಾಲ್ ಲೆಟರ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಇವತ್ ನಾನು ಸ್ಮಾಲ್ ಲೆಟರ್ ಎ ಇಂದ ಝೆಡ್ ತನಕ ಯಾವ ರೀತಿ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಲ್ಲರೂ ಗಮನ ಇಟ್ಟು ನೋಡ್ಬೇಕು, ಯಾಕಂದ್ರೆ ಲೆಟರ್ಸ್ ಬರೆಯುವಾಗ, ಕರ್ಸಿವ್ ಲೆಟರ್ಸ್ ಬರೆಯುವಾಗ ಒಂದೊಂದು ಒಂದು ಎರಡೇ ಲೈನ್ ಬರೆಯೋದಿರುತ್ತೆ, ಒಂದು ಮೂರು ಲೈನ್ ತುಂಬಾ ಬರೆಯೋದಿರುತ್ತೆ, ಕೆಲವೊಂದು ಮಧ್ಯದಲ್ಲಿ ಮಾತ್ರ ಬರೆಯೋದಿರುತ್ತೆ. ಅದನ್ನ ನೀವು ಗಮನ ಇಟ್ಟು ನೋಡ್ಬೇಕು, ಅದೇ ತರ ಬರೆಯೋದನ್ನ ಅಭ್ಯಾಸ ಮಾಡಬೇಕು. ನಿಮ್ಗೆಲ್ಲ ಎ ಬರೆಯಕ್ ಬರುತ್ತೆ, ಸ್ಮಾಲ್ ಎ ಬರೆಯಕ್ ಬರುತ್ತೆ, ಹೌದಾ? ಸ್ಮಾಲ್ ಎ ಈ ರೀತಿ ಬರೀತೀರಲ್ವಾ. ಇದಕ್ಕೆ ಎರಡು ಟೇ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು, ಬಿಫೋರ್ ಮತ್ತೆ ಆಫ್ಟರ್ ಎರಡು ಕಡೆ ಟೇ ಇರ್ಬೇಕು. ಅದಕ್ಕೆ ಅವಾಗ ಅದು ಕರ್ಸಿವ್ ಲೆಟರ್ ಆಗುತ್ತೆ. ನೋಡಿ, ಇಲ್ಲಿ ಇದಕ್ಕೆ ಹಿಂಗ್ ಸೇರಿಸಿ ಹಿಂಗ್ ಮಾಡಿದ್ರೆ ಅವಾಗ ಇದು ತಪ್ಪಾಗುತ್ತೆ. ಕರ್ಸಿವ್ ರೈಟಿಂಗ್ ಎ ಬರೀಬೇಕಾದ್ರೆ ಫಸ್ಟ್ ಲೆಟರ್ ಫಸ್ಟ್ ನೋಡಿ, ಎ ಕರ್ವ್ ಬರೀಬೇಕು. ಅದೇ ರೀತಿ ವಾಪಸ್ ತಗೊಂಡು ಝೀರೋ ಹಾಕೊಂಡು ಅದನ್ನ ಈ ತರ ಇನ್ನೊಂದು ಟೇ, ಟೂ ಟೇಸ್ ಅಲ್ವಾ, ಇಲ್ಲೊಂದು ಮತ್ತೆ ಇಲ್ಲೊಂದು ಎರಡೆ ಎಲ್ಲ ಅಕ್ಷರಕ್ಕೂ ಈ ತರ ಟೇ ಬರೀತಾ ಹೋಗ್ಬೇಕು. ಗೊತ್ತಾಯ್ತಾ? ಇಲ್ಲಿ ಫಸ್ಟ್ ಲೆಟರ್ ಯಾವ ರೀತಿ ಬರೆಯೋದು, ಕ್ಯಾಪಿಟಲ್ ಅಲ್ಲ ಸಾರಿ ಸ್ಮಾಲ್ ಲೆಟರ್ ಹೆಂಗ್ ಬರೀಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಸಿಎರ್ ಫಸ್ಟ್ ಮಿಡ್ಲ್ ಲೈನ್ ತಗೋಬೇಕು, ಈ ತರ ಝೀರೋ ಹಾಕೋಬೇಕು, ಮತ್ತೆ ಇನ್ನೊಂದು ಇಲ್ಲಿ ಇನ್ನೊಂದು ಮಾರ್ಕ್ ಹಾಕಬೇಕು. ಸ್ಮಾಲ್ ಎ ನೋಡಿ, ಇಲ್ಲಿ ನೋಡಿ, ಸ್ಮಾಲ್ ಎನ ಫಸ್ಟ್ ಹಿಂಗೆ ಮತ್ತೆ ಹಿಂಗೆ ವಾಪಸ್ ತಗೋಬೇಕು, ಟಚ್ ಮಾಡಬೇಕು, ಮತ್ತೆ ಈ ತರ ಇನ್ನೊಂದು ಬಾಲ ಬರೀಬೇಕು. ಕ್ಯಾಪಿಟಲ್ ಸಾರಿ ಸ್ಮಾಲ್ ಎ, ಕರ್ಸಿವ್ ಲೆಟರ್ ಸ್ಮಾಲ್ ಎ. ನೆಕ್ಸ್ಟ್ ಬಿ ನೋಡಿ, ಇಲ್ಲಿ ಹಿಂಗೆ
ಎಲ್ ತರ ಬರ್ದು ಅದನ್ನ ಲೈನಿಗೆ ಈ ಇದು ಇದರ ಲೈನಿಗೆ ಕರ್ವ್ ಬಂದು ಬರಬೇಕು. ಇಲ್ಲಿ ಪುಟಾಣಿ ಬಂದು ಸೊನ್ನೆ ಹಾಕಿ ಇಲ್ಲಿ ಪುಟ್ಟದ ಚಂದ್ರನ ತರ ಬರೀರಿ. ಚಂದ್ರ ನೋಡಿದ್ರೆ ನೀವು ಚಂದ್ರನ ಈ ತರ ಬರೀತೀವಲ್ವ, ಚಂದ್ರನ ಆ ತರ ಇಲ್ಲಿ ಸೊನ್ನೆ ಹಾಕಿದ ಮೇಲೆ ಈ ತರ ಬರೀಬೇಕು. ಇಲ್ಲಿ ಇದನ್ನ ತ್ರೀ ಲೈನಿಗೆ ಬರೀಬೇಕು. ಇಲ್ಲಿ ರೆಡ್ ಲೈನಿಗೆ ಟಚ್ ಮಾಡಿ ಮತ್ತೆ ಬ್ಲೂ ಲೈನಿಗೆ ಬಂದು ಈ ತರ ಸ್ಮಾಲ್ ಬಿ ಸ್ಮಾಲ್ ಸಿ ಈ ತರ. ಇಲ್ಲಿ ನೋಡಿ, ಇಲ್ಲಿ ನಿಮಗೆಲ್ಲ ಕಡೆ ಹೇಳಿದೆ ನಾನು ಟೂ ಟೇಲ್ಸ್ ಬರುತ್ತೆ ಅಂತ, ಬಿಫೋರ್ ಮತ್ತೆ ಆಫ್ಟರ್. ಲೆಟರ್ನ ಲೆಟರ್ನ ಹಿಂದ್ಗಡೆ ಒಂದು ಬಾಲ ಬರುತ್ತೆ, ಮುಂದ್ಗಡೆ ಒಂದು ಬಾಲ ಬರುತ್ತೆ. ಸಿ ಸಿ ನೋಡಿ, ಇಲ್ಲಿ ಫಸ್ಟ್ ಬಾಲದಿಂದನೇ ಪ್ರಾರಂಭ ಆಗುತ್ತೆ ಮತ್ತೆ ಇನ್ನೊಂದು ಬಾಲ ಬರುತ್ತೆ. ಸಿ ಟಿ ಎ ಬರೀತೀರಲ್ಲ ಅದೇ ತರ ಬರೆದು ಗೀಟನ್ನ ರೆಡ್ ಲೈನ್ ಟಚ್ ಮಾಡಿ ಕೆಳಕ್ಕೆ ತಗೊಳ್ಬೇಕು. ಬಿ ಎ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಸ್ಮಾಲ್ ಡಿ. ನೆಕ್ಸ್ಟ್ ಇ ಸ್ಮಾಲ್ ಇ. ಗಮನ ಇಟ್ಟು ನೋಡಿ, ಮಧ್ಯದ ನನಗೆ ಮಿಡ್ಲ್ ಲೈನಿಗೆ ಬರೀಬೇಕು. ಈಗ ಎಫ್ ಇದೆಯಲ್ಲ, ಎಫ್ ಫೋರ್ ಲೈನ್ ಫುಲ್ ಬರೀಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಬರೆಯುವಾಗ. ಗಮನ ಇಟ್ಟು ನೋಡಿ, ಇಲ್ಲಿ ಥರ್ಡ್ ಲೈನಿಂದ ಸ್ಟಾರ್ಟ್ ಮಾಡಿ ಮೇಲ್ ಹೋಗಿ ಮತ್ತೆ ರೆಡ್ ಲೈನ್ ಟಚ್ ಮಾಡಿ ಇಲ್ಲಿ ಪುಟ್ಟದೊಂದು ಚಂದ್ರನ ಗಂಟು ಹಾಕಿ ಪುಟ್ಟ ಚಂದ್ರನ ಬರೀಬೇಕು. ಎಫ್ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಎಲ್ ತರ ಇಲ್ಲಿ ಬರೀತೀರಾ ಮತ್ತೆ ಕೆಳಗೊಂದು ಎಲ್ ಬರಬೇಕು, ಆಮೇಲೆ ಇಲ್ಲಿ ಗಂಟು ಹಾಕಬೇಕು, ಇಲ್ಲೊಂದು ಬಾಲ ಕೊಡ್ಬೇಕು. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? ಎಫ್ ಇನ್ನೊಂದ್ಸತಿ ತೋರಿಸ್ತಾ, ಮೇಲೆ ರೆಡ್ ಲೈನ್ ತನಕ ಮೇಲ್ ಹೋಗಿ ಮತ್ತೆ ಕೆಳಗಡೆ ರೆಡ್ ಲೈನಿಗೆ ಬಂದು ಇಲ್ಲಿ ಪುಟ್ಟದೊಂದು ಗಂಟು ಹಾಕಿ ಇಲ್ಲೊಂದು ಬಾಲ ಕೊಡ್ಬೇಕು. ಎಫ್ ಜಿ ನೋಡಿ, ಇಲ್ಲಿ ಫಸ್ಟ್ ಲೈನಿಗೆ ಬರೀಕೂಡ್ದು, ಸೆಕೆಂಡ್ ಲೈನಿಗೆ ಬರಬೇಕು. ಸೆಕೆಂಡ್ ಲೈನ್ ಥರ್ಡ್ ಲೈನ್ ಜಿ. ಹೆಚ್ ಇದೆಯಲ್ಲ, ಎಲ್ ತರ ಬರೆದು ಮತ್ತೆ ಅದೇ ಗೀಟಿಗೆ ಮೇಲೆ ಹೋಗಿ ಇಲ್ಲಿ ಇನ್ನೊಂದು ಬಾಲ ಹಾಕ್ಬೇಕು. ನೋಡಿ, ಇಲ್ಲಿ ಹಿಂಗ್ ಬರ್ದು ಹಿಂಗ್ ಮಾಡಬಾರ್ದು, ಈ ತರ ಬರೀಕೂಡ್ದು. ಇಲ್ಲಿ ಎಲ್ ತರ ಮೇಲ್ ತನಕ ಹೋಗ್ಬೇಕು, ಇದೇ ಲೈನಿಗೆ ನೀವು ವಾಪಸ್ ತಗೊಂಡು ಈ ತರ ಮಾಡಬೇಕು. ಹೆಚ್ ಐದೆಲ್ಲ ಸುಲಭ ಇದೆ ಬಾಯಿ, ಐ ಹಿಂದೆ ಒಂದು ಬಾಲ ಇದೆ ಮುಂದೊಂದು ಬಾಲ ಇದೆ ಅಲ್ವಾ. ಐ ಜೇನು ಅಷ್ಟೇ, ಜೇ ಕೆಳಗಡೆ ತ್ರೀ ಲೈನಿಗೆ ಬರೀಬೇಕು. ಜೇ ಕೆ ಕೆ ಮೇಲಿಂದ ಮೇಲೆ ರೆಡ್ ಲೈನ್ಗೆ ಮತ್ತೆ ಈ ಎರಡು ಲೈನ್ಗೆ ಈ ಕೆಳಗಡೆ ಲೈನ್ ಟಚ್ ಮಾಡ್ಕೊಡ್ದು, ಮೇಲ್ಗಡೆ ಮೂರು ಲೈನ್ಗೆ ಬರೀಬೇಕು. ಎಲ್ ಎಲ್ ಮೇಲ್ಗಡೆ ಮೂರು ಲೈನ್ಗೆ ನೋಡಿ, ಬಾಲ ಎಲ್ಲ ಕಡೆ ಈ ತರ ಹಿಂಗ್ ಬಾಲ ಇರುತ್ತೆ ಈ ತರ ಹಿಂಗೆ ಆಯ್ತಾ. ಎಂ ನೋಡಿ, ಇಲ್ಲಿ ಹಿಂಗೆ ಒನ್ ಟೂ ತ್ರೀ ಮೂರು ಸತಿ ಹಾಕ್ಬೇಕಿದ್ದೀನ, ಇಷ್ಟೇ ಬರೀಕೂಡ್ದು. ಇವಾಗ ಇಷ್ಟು ಬರೆದ್ರೆ ಎನ್ ಆಗತ್ತ ಗೊತ್ತಾಯ್ತಾ. ಇಲ್ಲಿ ನೋಡಿ, ಇಲ್ಲಿ ಒನ್ ಟೂ ತ್ರೀ ಮೂರು ಸತಿ ಹಾಕ್ಬೇಕಿದ್ದ ಈ ತರ. ಎಂ ನೆಕ್ಸ್ಟ್ ಎನ್ ಅದು ಟೂ ಟೈಮ್ಸ್ ಹಾಕ್ಬೇಕು. ಎನ್ ಓ ನೋಡಿ, ಇಲ್ಲಿ ಮಿಡ್ಲ್ ಲೈನಿಗೆ ಎಂ ಎನ್ ಓ ಇವೆಲ್ಲ ಮಿಡ್ಲ್ ಲೈನಿಗೆ ಬರುತ್ತೆ. ಓ ಪಿ ಎಲ್ಲ ಫೋರ್ ಲೈನಿಗೂ ಬರೀಬೇಕು ಈ ತರ. ಹೆಚ್ ಬರೀತೀವಲ್ಲ ಅದೇ ತರ ನೋಡಿ, ಇಲ್ಲಿ ಹೆಚ್ ಯಾವ ತರ ಬರೀತೀವಿ, ಇಷ್ಟೇ ಬರೀತೀವಲ್ವಾ. ಪಿ ಏನ್ ಮಾಡ್ಬೇಕು, ಕೆಳಗೂ ಉದ್ದ ಮಾಡಿ ಹಿಂಗ್ ತರ ಬರೀಬೇಕು. ಪಿ ಕ್ಯೂ 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 ನೋಡಿ,
ಕೆಳಗಡೆ ರೆಡ್ ಲೈನ್ ತನಕ ಟಚ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಬಾಲ ಹಾಕಬೇಕು ಕ್ಯೂ ಈ ತರ ಕ್ಯೂ ಆಮೇಲೆ ಆರ್ ಆರ್ ನೋಡಿ ಎರಡು ಬಾಲ ಇದೆಯಲ್ವಾ ಮೇಲೆ ಹಿಂದೊಂದು ಮುಂದೊಂದು ಪಿ ಕ್ಯೂ ಆರ್ ಎಸ್ ಎಸ್ ಇದು ಅಷ್ಟೇ ಫಸ್ಟ್ ಬಾಲದಿಂದನೇ ಪ್ರಾರಂಭ ಮಾಡಬೇಕು ಮತ್ತೆ ಇನ್ನೊಂದು ಎಂಡಿಗೆ ಇನ್ನೊಂದು ಬಾಲ ಹಾಕಬೇಕು ಎಸ್ ಟಿ ನೋಡಿ ಈ ತರ ಅಡ್ಡ ಲೈನ್ ಹಾಕಬೇಕು ಎಲ್ ತರ ಎಲ್ ಬರೆದು ಮೇಲೆ ಅಡ್ಡಕ್ಕೆ ಕಟ್ಟಿದೆ ಅವಾಗ ಟಿ ಯು ಇದೆಯಲ್ಲ ಮಿಡ್ಲ್ ಲೈನ್ಗೆ ಬರೀಬೇಕು ಯು ವಿನೂ ಅಷ್ಟೇ ಪುಟ್ಟದೊಂದು ಸೊನ್ನೆ ಹಾಕಬೇಕು ಪುಟ್ಟದೊಂದು ಜೀರೋ ಹಾಕಿ ಪಕ್ಕಕ್ಕೆ ಚಂದ್ರನ ತರ ಬರೀಬೇಕು ಇನ್ನೊಂದು ಬಾರ ಬರೀಬೇಕಲ್ವಾ ವಿ ಡಬ್ಲ್ಯೂ ಡಬ್ಲ್ಯೂ ಏನು ಸೇಮ್ ವಿ ತರನೇ ಬರೆಯೋದು ಇಲ್ಲಿ ಮೂರು ಲೈನ್ಗಳು ಸಹ ಈ ಲೈನ್ಗಳಿಗೆ ತಾಕ್ಸಿ ಬರೀಬೇಕು ಟಚ್ ಆಗ್ಬೇಕು ಮೂರು ಡಬ್ಲ್ಯೂ ಎಕ್ಸ್ ಎಕ್ಸ್ ಅದು ಸಹ ಮಿಡ್ಲ್ ಲೈನ್ ಬರೀಬೇಕು ವೈ ಬಾಲ ತಗೊಳ್ಬೇಕು ಆಮೇಲೆ ಕೆಳಗಡೆ ರೆಡ್ ಲೈನ್ ಟಚ್ ಮಾಡಿ ಮತ್ತೆ ಈ ತರ ಮೇಲ್ ತಗೋಬೇಕು ವೈ ಝೆಡ್ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಸ್ಮಾಲ್ ಡಿ ಸ್ಮಾಲ್ E small F small G small H small I small J small K small L small M small N small O small P small Q small R small s small t small u small v small w small x small y small z how many letters are there there are 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26. How many letters are there? There are 26 letters. How many letters are there? There are 26 letters. ಇವೆಲ್ಲನೂ ಸಹ ಯು ವಿ
W S. ಇವೆಷ್ಟು ಲೆಟರ್? 1, 2, 3, 4, 5, 6, 7, 8, 9, 10, 11, 12, 13. ಈ 13 ಲೆಟರ್ಸ್ ನ ಮಿಡ್ಲ್ ಲೈನ್ ಅಲ್ಲಿ ಮಾತ್ರ ಬರೆಯೋದು ಅಲ್ವಾ. ನೋಡಿ ಇಲ್ಲಿ ಎ ಮತ್ತೆ 1, 2, 3, 4, 5, 6, 7, 8, 9, 10, 11, 12, 13. ಇವು ಮೂರನ್ನ ನಾವು ಎಲ್ಲಿ ಬರಿತೀವಿ? ಮಿಡ್ಲ್ ಲೈನ್ ಅಲ್ಲಿ ಬರಿತೀವಿ. ಈಗ ಮೇಲ್ಗಡೆ ಲೈನ್ ಅಲ್ಲಿ ಯಾವ್ದನ್ನ ಬರೆಯೋದು? ಮೇಲ್ಗಡೆ ಲೈನ್ ಹೆಚ್ಚಾಗುವಂತದ್ದು ಯಾವುದು? ಈಗ ಮೇಲಿನ ಲೈನ್ ಮಾತ್ರ ಟಚ್ ಆಗಂತದ್ದು ಯಾವ್ದು ನೋಡೋಣ ಅಲ್ವಾ. ನೋಡಿ ಇಲ್ಲಿ ಬಿ ಇದೆ, ಬಿ ಮೇಲ್ಗಡೆ ಲೈನ್ಗೆ ಟಚ್ ಆಗಿದೆ ಬಿ. ಆಮೇಲೆ ಬಿ, ಈ ಬಿ ಸಹ ಮೇಲ್ಗಡೆ ಲೈನ್ಗೆ ಟಚ್ ಆಗಿದೆ. ಆಮೇಲೆ ಹೆಚ್, ಹೆಚ್ ಆಮೇಲೆ ಕೆ, ಕೆ ಮೇಲ್ಗಡೆ ಲೈನ್ಗೆ ಟಚ್ ಮಾಡಿ ಬರ್ದಿದೆ. ಆಮೇಲೆ ಎಲ್, ಎಲ್ ಸಹ ಮೇಲ್ಗಡೆ ಲೈನ್ಗೆ ಟಚ್ ಮಾಡಿ ಬರ್ದಿದೆ. ಎಲ್ ಆದ್ಮೇಲೆ ಮತ್ತೆ ಅಕ್ಷರ ಟಿ ಇದೆ, ಟಿ ಸಹ ಮೇಲ್ಗಡೆ ಲೈನ್ಗೆ ಟಚ್ ಮಾಡಿ ಬರ್ದಿದೆ. ಆಮೇಲೆ ನೆಕ್ಸ್ಟ್ ಈಗ ಕೆಳಗಡೆ ಲೈನ್ಗೆ ಯಾವ್ದ್ಯಾವ ಟಚ್ ಮಾಡಿ ಬರ್ದಿದೆ ಅಂತ ನೋಡೋಣ ಆಯ್ತಾ. ಕೆಳಗಡೆ ಲೈನ್ಗೆ ಈಗ ನೋಡಿ ಇಲ್ಲಿ ಕೆಳಗಡೆ ಲೈನ್ ನೋಡಿ, ಇಲ್ಲಿ ಯಾವ ಅಕ್ಷರನು ಕೆಳಗಡೆ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಜಿ, ಜೆ ಜಿ ಇದೆ. ಆಮೇಲೆ ಜೆ ಇದೆ. ಆಮೇಲೆ ಕ್ಯೂ, ಕ್ಯೂ ಇದೆ. ಆಮೇಲೆ ವೈ ಮತ್ತೆ ಝೆಡ್, ವೈ ಮತ್ತೆ ಝೆಡ್ ಇದೆ. ನೆಕ್ಸ್ಟ್ ನಾಲ್ಕು ಲೈನ್ ಟಚ್ ಆಗಿರುವಂತ ಅಕ್ಷರ, ಫೋರ್ ಲೈನ್ ಫುಲ್ ಯಾವ್ಯಾವ ಲೆಟರ್ ಬರ್ದಿದ್ದೀವಿ ನಾವು ನೋಡೋಣಲ್ವ. ಇಲ್ಲಿ ಸ್ಮಾಲ್ ಲೆಟರ್ನ ಯಾವ್ಯಾವ ಲೈನಿಗೆ ಯಾವ ಅಕ್ಷರ ಬರೀತೀವಿ ಅಂತ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಲೆಟರ್, ಫಸ್ಟ್ ಲೈನ್ ಮತ್ತೆ ಲಾಸ್ಟ್ ಲೈನ್ ಇವೆರಡಕ್ಕೂ ನಾವು ಟಚ್ ಮಾಡಲ್ಲ. ಮಿಡ್ ಲೈನ್ ಅಲ್ಲಿ ಮಾತ್ರ ಬರೆಯುವಂತಹ ಅಕ್ಷರಗಳು ಎ, ಸಿ, ಇ, ಐ, ಎಂ, ಎನ್, ಒ, ಆರ್, ಎಸ್, ಯು, ಬಿ, ಡಬ್ಲ್ಯೂ, ಎಕ್ಸ್. ಈ 13 ಲೆಟರ್ಸ್ ನ ನಾವು ಓನ್ಲಿ ಮಿಡ್ಲ್ ಲೈನ್ ಅಲ್ಲಿ ಮಾತ್ರ ಬರೀತೀವಿ. ಮೇಲ್ಗಡೆಯಿಂದ 3 ಲೈನ್ಸ್ ಬರೆಯುವಂತಹ ಅಕ್ಷರಗಳು ಬಿ, ಡಿ, ಹೆಚ್, ಕೆ, ಎಲ್, ಟಿ. ಈ 6 ಲೆಟರ್ಸ್ ನ ನಾವು ಮೇಲ್ಗಡೆ ಲೈನಿಂದ 3 ಲೈನ್ಸ್ ಮೇಲಿಂದ 1, 2, 3 ಈ 3 ಲೈನ್ ಟಚ್ ಮಾಡಿ ಬರೀತೀವಿ. ಜಿ, ಜೆ, ಕ್ಯೂ, ವೈ, ಝೆಡ್ ಈ 5 ಲೈನ್, ಈ 5 ಲೆಟರ್ಸ್ ನ ನಾವು ಕೆಳಗಡೆ ಮೇಲ್ಗಡೆ ಲೈನ್ ಟಚ್ ಮಾಡಲ್ಲ, ಕೆಳಗಡೆ ಲೈನ್ ಸೆಕೆಂಡ್ ಲೈನ್ ಇಂದ 3 ಲೈನ್ ಟಚ್ ಮಾಡಿ ಬರೀತೀವಿ. 4
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಒಂದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರ ಯಾವ ರೀತಿ ಜಾಯಿಂಟ್ ಮಾಡಿ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಅಕ್ಷರಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ನೀಟಾಗಿ ಅಮ್ಮನ ಸಹಾಯ ತಗೊಂಡು ಯಾವ ರೀತಿ ಬರೆಯೋದು ಅನ್ನೋದನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಥ್ಯಾಂಕ್ ಯು ಪುಟಾ.